ನಮಸ್ಕಾರ ಸ್ನೇಹಿತರೆ, ಜಾಗ್ವಾರ್ ರಾಕಿ ಚಾನೆಲ್ಗೆ ನಿಮಗೆ ಸ್ವಾಗತ. ಒಂದು ಸಿನಿಮಾದ ಕತೆಗೆ ಅದರಲ್ಲಿ ಬರುವ ಎಲ್ಲ ಪಾತ್ರಗಳು ತುಂಬಾನೇ ಮುಖ್ಯ ಆಗಿರುತ್ತವೆ. ಅದು ಚಿಕ್ಕ ಪಾತ್ರವಾಗಿರಲಿ ಅಥವಾ ಲೀಡ್ ರೋಲೇ ಆಗಿರಲಿ, ಹೀಗೆ ಸೃಷ್ಟಿಯಾದ ಕೆಲವೊಂದು ಚಿಕ್ಕ ಪಾತ್ರಗಳು ಸಿನಿಮಾದ ಹೈಲೈಟ್ ಆಗಿದ್ದು, ಅಂತಹ ಚಿಕ್ಕ ಪಾತ್ರಗಳು ಸಿನಿಮಾಗಳ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಆ ಪಾತ್ರಗಳು ತುಂಬಾನೇ ಫೇಮಸ್ ಆಗಿದ್ದು, ಈ ವಿಡಿಯೋದಲ್ಲಿ ಚಿಕ್ಕ ಪಾತ್ರದಲ್ಲಿ ನಟಿಸಿ ಆ ಪಾತ್ರದ ಮೂಲಕ ಜನರನ್ನ ತುಂಬಾನೇ ಇಂಪ್ರೆಸ್ ಮಾಡಿದಂತಹ ಪಾತ್ರಗಳು ಯಾವುವು ಎಂಬುದನ್ನ ತಿಳಿಯೋಣ. ಇದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕೂದಲು ತುಂಬಾ ಹೋಗಿದೆ. ರಿಷಬ್ ಶೆಟ್ಟಿ ಮತ್ತು ಸಪ್ತಮಿ ಗೌಡ ಅವರ ಕಾಂಬಿನೇಷನ್ ಅಲ್ಲಿ ಬಂದ ಕಾಂತಾರ ಸಿನಿಮಾ ಎಲ್ಲ ಭಾಷೆಗಳಲ್ಲೂ ಒಳ್ಳೆಯ ಪ್ರಶಂಸೆಯನ್ನ ಪಡೆದಿದ್ದು, ಈ ಸಿನಿಮಾದಲ್ಲಿ ಬರುವ ಕೂದಲು ತುಂಬಾ ಹೋಗಿದೆ ಎಂಬ ಡೈಲಾಗ್ ನಲ್ಲಿ ಚಂದ್ರಕಲಾ ಮತ್ತು ದೀಪಕ್ ರೈ ಪಣಿಜೆ ಅವರು ಕಾಣಿಸಿಕೊಂಡಿದ್ದು, ಇವರಿಬ್ಬರ ಸನ್ನಿವೇಶಗಳು ತುಂಬಾನೇ ಕಾಮಿಡಿ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿ ಈ ಸನ್ನಿವೇಶಗಳ ಮೂಲಕವೇ ಇವರು ಫೇಮ್ ಗಳಿಸಿದ್ದರು. ಕೂದಲು ತುಂಬಾ ಹೋಗಿದೆ, ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ. ಡೆಮಾಕ್ರಸಿ ರಕ್ಷಿತ್ ಶೆಟ್ಟಿ ಅವರ ಡೈರೆಕ್ಷನ್ ನಲ್ಲಿ ಮೂಡಿ ಬಂದ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ಡೆಮಾಕ್ರಸಿ ಎಂಬ ಪಾತ್ರದಲ್ಲಿ ಮಾಸ್ಟರ್ ಸೋಹನ್ ಅವರು ಕಾಣಿಸಿಕೊಂಡಿದ್ದು, ಸೋಹನ್ ಅವರು ಈ ಸಿನಿಮಾದಲ್ಲಿ ಹೇಳುವಂತ ಕೆಲವೊಂದು ಡೈಲಾಗ್ ಗಳು ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡುತ್ತಿವೆ. ಪೂಜಾರಪ್ಪನ ಹೆಂಡತಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬರೆದು ನಟಿಸಿ ನಿರ್ದೇಶಿಸಿದ ಉಪೇಂದ್ರ ಸಿನಿಮಾದಲ್ಲಿ ಬರುವ ಪೂಜಾರಪ್ಪನ ಹೆಂಡತಿ ಪಾತ್ರದಲ್ಲಿ ಪುಷ್ಪ ಸ್ವಾಮಿ ಅವರು ಕಾಣಿಸಿಕೊಂಡಿದ್ದು, ಉಪೇಂದ್ರ ಅವರು ಪುಷ್ಪ ಅವರಿಗೆ ಮನವೊಲಿಸುವಂತಹ ಡೈಲಾಗ್ ಗಳು ಈಗಲೂ ಸೋಷಿಯಲ್ ಮೀಡಿಯಾ ಅದರಲ್ಲೂ ಇನ್ಸ್ಟಾಗ್ರಾಮ್ ನಲ್ಲಿ ಹೈಪ್ ಕ್ರಿಯೇಟ್ ಮಾಡುತ್ತಿವೆ. ನಿಮ್ ಯೌವನ ಎಷ್ಟು ವರ್ಷ ಇರುತ್ತೆ ಅನ್ಕೊಂಡಿದ್ಯಾ? 5 ವರ್ಷ, 10 ವರ್ಷ? ವರ್ಷಕ್ಕೆ ದಿನ 365 ದಿನ, 10 ವರ್ಷಕ್ಕೆ 3650 ದಿನ ಅಷ್ಟೇ. 3650 ದಿನದಲ್ಲಿ ನಿನ್ನ ಯೌವನ ಎಲ್ಲ ಹೋಗ್ಬಿಡುತ್ತೆ, ಯೋಚನೆ ಮಾಡು. ಚೆನ್ನಾಗಿದ್ದೀರಾ ಜಗ್ಗೇಶ್ ಉದಯ್ ಭಾನು ಅವರು ಅಭಿನಯಿಸಿರುವ ಅಳಿಯ ಅಲ್ಲ ಮಗಳ ಗಂಡ ಸಿನಿಮಾದಲ್ಲಿ ಬರುವ ದೇವರು ಎಂಬ ಪಾತ್ರದಲ್ಲಿ ವೈಜನಾಥ್ ಬಿರಾದರ್ ಅವರು ಕಾಣಿಸಿಕೊಂಡಿದ್ದು, ಬಿರಾದರ್ ಮತ್ತು ಜಗ್ಗೇಶ್ ಅವರ ಸನ್ನಿವೇಶಗಳು ಬಹಳ ಕಾಮಿಡಿಯಾಗಿವೆ. ಚೆನ್ನಾಗಿದ್ದೀರಾ, ಈ ದೇವರು ಎದುರುಗಡೆ ಸಿಕ್ಕಿದಾನೆ ಅಂದ್ರೆ ಚೆನ್ನಾಗಿರ್ತೀರಾ. ಕಂಜೂಸ್ ನನ್ ಮಗ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಇಶಾ ಕೊಪ್ಪಿಕರ್ ವಿಜಯಲಕ್ಷ್ಮಿ ಅವರು ಅಭಿನಯಿಸಿರುವ ಸೂರ್ಯವಂಶ ಸಿನಿಮಾದಲ್ಲಿ ಭಿಕ್ಷುಕನ ಪಾತ್ರದಲ್ಲಿ ಮೈಕಲ್ ಮಧು ಅವರು ಕಾಣಿಸಿಕೊಂಡಿದ್ದು, ಮುಖ್ಯಮಂತ್ರಿ ಚಂದ್ರು ಅವರನ್ನ ಮೈಕಲ್ ಮಧು ಭಿಕ್ಷೆ ಕೇಳಿದಾಗ 10 ಪೈಸೆ ಕೊಡುತ್ತಾರೆ. ಆಗ ದೊಡ್ಡಣ್ಣ ಅವರಿಗೆ ಚಂದ್ರು ಅವರನ್ನ ತೋರಿಸಿ ಮಧು ಅವರು ಕಂಜೂಸ್ ನನ್ ಮಗ ಎಂಬ ಡೈಲಾಗ್ ಅನ್ನ ಹೇಳುತ್ತಾರೆ. ಇವರ ಡೈಲಾಗ್ ಈಗಲೂ ತುಂಬಾನೇ ಫೇಮಸ್. ನೋಡ್ತೀರಾ ಕಂಜೂಸ್ ನನ್ ಮಗ, ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಟೇಸ್ಟೇ ಇಲ್ಲ. ಚೇತನ್ ಕುಮಾರ್ ಸಿತಾರ ಅವರು ಅಭಿನಯಿಸಿರುವ ಬಿರುಗಾಳಿ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಕಿಶೋರ್ ಅವರು ಹೇಳುವ ಟೇಸ್ಟೇ ಇಲ್ಲ ಎಂಬ ಡೈಲಾಗ್ ಮತ್ತು ಅವರು ಬಿರುಗಾಳಿ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕೆಲವೊಂದು ಪಾತ್ರಗಳು ತುಂಬಾನೇ ಕಾಮಿಡಿ ಆಗಿದ್ದು, ಟೇಸ್ಟೇ ಇಲ್ಲ ಎಂಬ ಡೈಲಾಗ್ ಅನ್ನ ಈಗಲೂ ಟ್ರೋಲ್ ವಿಡಿಯೋಗಳಲ್ಲಿ ಬಳಸಲಾಗುತ್ತಿದೆ. ಡ್ರಾಕುಲಾ 2008 ಬಂದ ನವಿರಾದ ಪ್ರೇಮ ಕಥೆಯೊಂದಿಗೆ ಹಾಸ್ಯ ಭರಿತ ಸಿನಿಮಾ ಗಾಳಿಪಟ ಸಿನಿಮಾ ಈಗಲೂ ಅನೇಕರ ಫೇವರೇಟ್ ಸಿನಿಮಾಗಳಲ್ಲಿ ಒಂದಾಗಿದ್ದು, ಈ ಸಿನಿಮಾದಲ್ಲಿ ಬರುವ ಡ್ರಾಕುಲಾ ಎಂಬ ಪಾತ್ರ ಸಿನಿ ಪ್ರೇಕ್ಷಕರ ಮನ ಗೆದ್ದಿದ್ದು, ಡ್ರಾಕುಲಾ ಪಾತ್ರದಲ್ಲಿ ಡೈರೆಕ್ಟರ್ ಅಂಡ್ ಸ್ಕ್ರೀನ್ ರೈಟರ್ ಆಗಿ ಪ್ರಖ್ಯಾತಿ ಪಡೆದಿರುವ ದಯಾಳ್ ಪದ್ಮನಾಭನ್ ಅವರು ಅಭಿನಯಿಸಿದ್ದಾರೆ. ನಿಮ್ ಗುರು ಸರಿ ಇಲ್ಲ, ಬಿಟ್ಟು ಹೋಗ್ತಿದ್ದಾನಂತ ಅಳ್ತಿದ್ಯ ನೋ ಡ್ರಾಕುಲಾ. ಮುನಿಯಮ್ಮ ರಮೇಶ್ ಅರವಿಂದ್ ಎಸ್ ನಾರಾಯಣ್ ಕೋಮಲ್ ಅವರು ಅಭಿನಯಿಸಿರುವ ಕಾಮಿಡಿ ಸಿನಿಮಾ ಕತ್ತೆಗಳು ಸರ್ ಕತ್ತೆಗಳು ಸಿನಿಮಾದಲ್ಲಿ ಬರುವ ಮುನಿಯಮ್ಮನ ಪಾತ್ರದಲ್ಲಿ ಉಮಾಶ್ರೀ ಅವರು ಕಾಣಿಸಿಕೊಂಡಿದ್ದು, ಉಮಾಶ್ರೀ ಅವರು ರಮೇಶ್ ಅರವಿಂದ್ ನಾರಾಯಣ್ ಕೋಮಲ್ ಅವರು ಇತರ ನಟಿಯರೊಂದಿಗೆ ಸಂಬಂಧ ಹೊಂದಿದ್ದಾರೆಂದು ಅವರ ಹೆಂಡತಿಯರಿಗೆ ಫಿಟ್ಟಿಂಗ್ ಇಡುವ ಸನ್ನಿವೇಶಗಳಂತೂ ಬಹಳ ಕಾಮಿಡಿಯಾಗಿದ್ದು, ಮೋಹಿನಿ ಅವತಾರದಲ್ಲಿ ಉಮಾಶ್ರೀ ಅವರು ಇವರನ್ನ ಕಾಡುವಂತಹ ದೃಶ್ಯಗಳು ಇನ್ನೂ ಸಖತ್ತಾಗಿವೆ. ಹೊಸ ಹಾಕಿ ಬಂದದೆ ಕಾದೈತೆ ಬಂದೈತೆ ಬಾ
ಎಲ್ಲಿ ದೇವದಾಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಮಳೆ ಹುಡುಗಿ ಪೂಜಾ ಗಾಂಧಿ ಅವರು ಅಭಿನಯಿಸಿರುವ ಮುಂಗಾರು ಮಳೆ ಸಿನಿಮಾದಲ್ಲಿ ಬರುವ ದೇವದಾಸ್ ಎನ್ನುವ ಪಾತ್ರದಲ್ಲಿ ಒಂದು ಮೊಲವು ಕೂಡ ಅಭಿನಯಿಸಿದ್ದು ಮೊಲದ ಪಾತ್ರ ಪ್ರೇಕ್ಷಕರಿಗೆ ತುಂಬಾನೇ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದು ಪ್ರೇಕ್ಷಕರಿಗೆ ಸಾಕು ಪ್ರಾಣಿಗಳ ಮೇಲೆ ಇದ್ದಂತ ಪ್ರೀತಿ ಇನ್ನು ಹೆಚ್ಚಾಯಿತು. ಇದಿಷ್ಟು ಚಿಕ್ಕ ಪಾತ್ರದಲ್ಲಿ ನಟಿಸಿ ಆ ಪಾತ್ರದ ಮೂಲಕ ಜನರನ್ನ ತುಂಬಾನೇ ಇಂಪ್ರೆಸ್ ಮಾಡಿದಂತ ಪಾತ್ರಗಳು ಯಾವುವು ಎಂಬುದರ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಜಾಗ್ವಾರ್ ರಾಕಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.